ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಹಾಯ್ ಹಲೋ, ನಮಸ್ಕಾರ ಫ್ರೆಂಡ್ಸ್. ನೀವು ನೋಡ್ತಿದ್ರೆ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಬ್ರಹ್ಮಣ್ಯ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ, ಈ ಹಿಂದೆ ನಾನು ಆಲ್ರೆಡಿ ರೆಡ್ಮಿ ನೋಟ್ 4 ಫೋನ್ ಅನ್ನ ಯಾವ ರೀತಿ MIUI 9 ಅಪ್ಡೇಟ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸಿದ್ದೆ. ಅದಾದ ನಂತರ ನೀವು ರೆಗ್ಯುಲರ್ ಆಗಿ ನಿಮ್ಮ ಫೋನ್ ಅಲ್ಲಿ ಯಾವ್ದೇ ಅಪ್ಡೇಟ್ ಬರ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ತಾ ಇರಬೇಕು, ಇಲ್ಲಾಂದ್ರೆ ನಿಮ್ಗೆ ಗೊತ್ತಾಗಲ್ಲ. ಸೊ ಯಾವ ರೀತಿ ಅಪ್ಡೇಟ್ ಅನ್ನ ಚೆಕ್ ಮಾಡೋದು ಮತ್ತು ಅಪ್ಡೇಟ್ ಬಂದಿದ್ರೆ ಯಾವ ರೀತಿ ಅಪ್ಡೇಟ್ ಮಾಡ್ಕೊಳ್ಳೋದು ಅನ್ನೋದನ್ನ ಇವತ್ತು ಕ್ವಿಕ್ ಆಗಿ ನಿಮ್ಗೆ ತೋರಿಸ್ತೀನಿ. ಮನೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನಮ್ಮ ರೆಡ್ಮಿ ಫೋನ್ಗಳಲ್ಲಿ ಸುಮಾರು ಅಪ್ಡೇಟ್ಗಳು ಆಗಿಂದಾಗೆ ಫ್ರೀಕ್ವೆಂಟ್ ಆಗಿ ಬರ್ತಾ ಇರುತ್ತೆ. ಸೊ ನಾವು ಅದನ್ನ ಮರೀತಲೇ ಚೆಕ್ ಮಾಡಬೇಕು, ಯಾಕಂದ್ರೆ ಆಟೋಮೆಟಿಕಲಿ ಅಪ್ಡೇಟ್ ಕೊಟ್ಟಿದ್ರೆ ಒಳ್ಳೇದು, ಅದಾಗದೆ ಅಪ್ಡೇಟ್ ಆಗುತ್ತೆ. ಒಂದ್ ವೇಳೆ ನಾವು ಆಟೋ ಅಪ್ಡೇಟ್ ಕೊಟ್ಟಿಲ್ಲ ಅಂದ್ರೆ ನಾವು ನಮ್ಮ ಅಪ್ಡೇಟ್ ಅನ್ನ ಚೆಕ್ ಮಾಡ್ಬೇಕಾಗುತ್ತೆ. ಯಾವ ರೀತಿ ಅಪ್ಡೇಟ್ ಅನ್ನ ಚೆಕ್ ಮಾಡೋದು ಮತ್ತು ಆ ಅಪ್ಡೇಟ್ ಅನ್ನ ಯಾವ ರೀತಿ ನಮ್ಮ ಫೋನ್ಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಥವಾ ಅದನ್ನ ಯೂಸ್ ಮಾಡ್ಕೊಳ್ಳೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೋಡೋದಕ್ ಮುಂಚೆ ನಿಮ್ಗೆ ಎರಡು ವಿಚಾರ ತುಂಬಾ ಚೆನ್ನಾಗಿ ನೆನಪಲ್ಲಿ ಇರಬೇಕು. ಮೊದಲನೇದು, ನಿಮ್ಮ ಫೋನು 90% ಅಥವಾ 100% ಚಾರ್ಜ್ ಇರಬೇಕು, 90%ಕ್ಕಿಂತ ಜಾಸ್ತಿ ಇರಬೇಕು. ಎರಡನೇದು, ಡಾಟಾ ಕನೆಕ್ಷನ್ ಸ್ಪೀಡ್ ಇರಬೇಕು, ಅಂದ್ರೆ 4G ನೆಟ್ವರ್ಕ್ ಅಲ್ಲಿ ಸುಮಾರು 300-400 or 500 MB ಗಟ್ಟಲೆ ನಿಮ್ಗೆ ಡಾಟಾ ಅವೈಲೇಬಲ್ ಇರಬೇಕು. ಹಾಗಿದ್ದಾಗ ನೀವು ಈ ಒಂದು ಟ್ರಿಕ್ ಅನ್ನ ಅಪ್ಲೈ ಮಾಡಿದ್ರೆ ನಿಮ್ಮ ಫೋನು, ನಿಮ್ಮ ರೆಡ್ಮಿ ಫೋನು ಆಟೋಮೆಟಿಕಲಿ ಅಪ್ಡೇಟ್ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ಅಪ್ಡೇಟ್ ಮಾಡ್ತಾ ಇದೀವಿ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ನಾವು ರೆಡ್ಮಿ ನೋಟ್ 4 ಫೋನ್ ಅನ್ನ ಅಪ್ಡೇಟ್ ಮಾಡಿ ತೋರಿಸ್ತೀನಿ, ಬನ್ನಿ ಶುರು ಮಾಡೋಣ. ಓಕೆ, ನಾವೀಗ ಆಲ್ರೆಡಿ ರೆಡ್ಮಿ ನೋಟ್ 4 ಅಲ್ಲಿ MIUI 9 ಅಪ್ಡೇಟ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಇವಾಗ ಇನ್ನೊಂದ್ಸಲ ಕ್ವಿಕ್ ಆಗಿ ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತ ತೋರಿಸ್ತೀನಿ. ಸೆಟ್ಟಿಂಗ್ ಹೋಗ್ಬಿಟ್ಟು ಅಲ್ಲಿ ಅಬೌಟ್ ಫೋನ್ ಅಂತ ಇರುತ್ತೆ, ಸ್ಕ್ರಾಲ್ ಡೌನ್ ಮಾಡಿದಾಗ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡಿ, ನೀವು MIUI 9.0.3 ಎನ್ನುವಂಥದ್ದು ಸ್ಟಾಕ್ ವರ್ಷನ್ ಇದೆ. ಲಾಸ್ಟ್ ಟೈಮ್ ಇದನ್ನ ಯಾವ ರೀತಿ ಅಪ್ಡೇಟ್ ಮಾಡೋದು ಅನ್ನೋದು ನಾನೇ ತೋರಿಸಿದ್ದೀನಿ. ಮತ್ತೊಂದ್ಸಲ ಅಪ್ಡೇಟ್ ಮಾಡ್ಬೇಕು ಅಂದ್ರೆ ಇಲ್ಲೇ ಸಿಸ್ಟಮ್ ಅಪ್ಡೇಟ್ ಅಂತ ನಿಮ್ಗೆ ಕಾಣ್ತಾ ಇರ್ಬೋದು, ಅಲ್ಲೇ ಕ್ಲಿಕ್ ಮಾಡ್ಬೋದು. ಅದಲ್ಲ ಅಂದ್ರೆ ಇನ್ನೂ ಒಂದ್ ಮೆಥಡ್ ಪ್ರಕಾರ ಟೂಲ್ಸ್ಗೆ ನೀವು ಹೋಗ್ಬೇಕಾಗತ್ತೆ. ಆ ಒಂದು ಟೂಲ್ಸ್ಗೆ ಹೋದಾಗ ನಿಮ್ಗೆ ಅಪ್ಡೇಟರ್ ಅನ್ನುವಂಥ ಆಪ್ಷನ್ ಇಲ್ಲಿ ಕಾಣುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡ್ಬೋದು ಈ ಡಿಸೈನು MIUI 9 ಇದು. ನಿಮ್ಗೆ ಚಿಕ್ಕದಾಗಿ MIUI 9.5 52 MB ಇದು ಒಂದು ಸ್ಟೇಬಲ್ ಅಪ್ಡೇಟ್ ಕೊಟ್ಟಿದ್ದಾರೆ. ಅಪ್ಡೇಟ್ ಅಂತ ಕ್ಲಿಕ್ ಮಾಡಿ, ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ. ಅದಾದ ನಂತರ ನಿಮ್ಗೆ 100% ಡೌನ್ಲೋಡ್ ಆಗೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಏನಿಲ್ಲ ಅಂದ್ರು ಅಂದಾಜು ಒಂದು 15-20 ನಿಮಿಷದವರೆಗೂ ಅದು ಡೌನ್ಲೋಡ್ ಆಗುತ್ತೆ, ನಿಮ್ಮ ಒಂದು ಇಂಟರ್ನೆಟ್ ಸ್ಪೀಡ್ ಮೇಲೆ ಡಿಪೆಂಡು. ಸೊ ನಿಮ್ದು ಇವಾಗ ಆಲ್ಮೋಸ್ಟ್ 92-93% ಡೌನ್ಲೋಡ್ ಆಗಿದೆ. ಇವಾಗ ನಾನು 100% ಆಗಿದ ತಕ್ಷಣ ಡಿಕ್ರಿಪ್ಟಿಂಗ್ ಅಂತ ಬರುತ್ತೆ, ಅದನ್ನ ಕೂಡ ನಿಮ್ಗೆ ತೋರಿಸ್ತೀನಿ. ನೋಡ್ಬೋದು ಇಲ್ಲಿ ಆಲ್ರೆಡಿ 98-99% ಆಗಿದೆ, ನೋಡಿ ಡಿಕ್ರಿಪ್ಟಿಂಗ್ ಕೂಡ ಆಗ್ತಾ ಇದೆ. ಸೊ ಡಿಕ್ರಿಪ್ಟಿಂಗ್ ಆಗೋಯ್ತು. ಇವಾಗ ರೀಬೂಟ್ ನೌ ಅನ್ನುವಂತ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಬೇಕು. ಅದನ್ನ ಕ್ಲಿಕ್ ಮಾಡಿದ ತಕ್ಷಣನೇ ನಿಮ್ಗೆ ಫೋನು ರೀಸ್ಟಾರ್ಟ್ ಆಗೋದಕ್ಕೆ ಶುರು ಆಗುತ್ತೆ. ನಿಮ್ಮ ಫೋನು 100% ಫುಲ್ ಚಾರ್ಜ್ ಇರಲೇಬೇಕು, ಇಲ್ಲ ಅಂದ್ರೆ ಈ ಪ್ರೊಸೆಸ್ ಅನ್ನ ಟ್ರೈ ಮಾಡೋದಕ್ಕೆ ಹೋಗ್ಲೇಬೇಡಿ. ಚೆನ್ನಾಗಿ ನೆನಪಲ್ಲಿರಲಿ, ನಿಮ್ ಫೋನು 100% ಅಥವಾ 90%ಕ್ಕಿಂತ ಜಾಸ್ತಿ ಚಾರ್ಜ್ ಇದ್ರೆ ಮಾತ್ರ ಈ ಒಂದು ಅಪ್ಡೇಟ್ ಗಳನ್ನ ನೀವು ಟ್ರೈ ಮಾಡಿ. ಈ ರೀತಿ ಬಂದಾಗ ನಿಮ್ಗೆ ಏನೋ ತೋರಿಸ್ತಾ ಇದೆ ಗೊತ್ತಾಗ್ತಿಲ್ಲ ಅಂತ ಗಾಬರಿಲಿ ಫೋನ್ ಅನ್ನ ಮತ್ತೆ ರೀಸ್ಟಾರ್ಟ್ ಮಾಡೋದಕ್ಕೆ ಅಥವಾ ರೀಬೂಟ್ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು MIUI.com ಅಂತ ಬರ್ತಾ ಇದೆ, ಅದ್ರ ಕೆಳಗಡೆ ಚಿಕ್ಕದಾಗಿ ಅಪ್ಡೇಟಿಂಗ್ MIUI ಅಂತ ಕೇಳ್ತಾ ಇದೆ, ಜೊತೆಗೆ ಡೋಂಟ್ ರೀಬೂಟ್ ಯುವರ್ ಫೋನ್ ಅಂತ ಕೂಡ ತೋರಿಸ್ತಾ ಇದೆ. ಅಂದ್ರೆ ಯಾವ ಕಾರಣಕ್ಕೂ ನೀವು ಫೋನ್ ಅನ್ನ ರೀಸ್ಟಾರ್ಟ್ ಮಾಡಬೇಡಿ, ಸ್ವಿಚ್ ಆಫ್ ಮಾಡ್ಬಿಡಿ. ಅದಕ್ಕೋಸ್ಕರ ನಿಮ್ಮ ಫೋನ್ ಅಲ್ಲಿ 90% ಗಿಂತ ಜಾಸ್ತಿ ಬ್ಯಾಟ್ರಿ ಇರಬೇಕು. ಈ ಪ್ರೊಸೆಸ್ ಏನಿಲ್ಲ ಅಂದ್ರೆ ಸರಿಸುಮಾರು ಒಂದು 15-20 ನಿಮಿಷದವರೆಗೂ ಈ ರೀತಿ ಅಪ್ಡೇಟ್ ಆಗ್ತಾ ಇರುತ್ತೆ. ಇಲ್ಲಿ ಏನ್ ಕಾಣ್ತಾ ಇದೆ ನಿಮ್ಗೆ, ಪರ್ಸೆಂಟೇಜ್ ತುಂಬಿರೋದು, ಅದು ಫುಲ್ ತುಂಬಬೇಕು. ಫುಲ್ ತುಂಬಿದ ತಕ್ಷಣ ನಿಮ್ಮ ಫೋನು ಮತ್ತೊಂದ್ಸಲ ರೀಬೂಟ್ ಆಗುತ್ತೆ, ಅದನ್ನ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಈಗ ಆಲ್ಮೋಸ್ಟ್ ಅರ್ಧ ತುಂಬಿದೆ, ಈಗ ಫುಲ್ ತುಂಬಿದೆ. ಸೊ ಫುಲ್ ತುಂಬಾಗಿದ ತಕ್ಷಣ ನಿಮ್ಗೆ ಫೋನ್ ಮತ್ತೆ ರೀಸ್ಟಾರ್ಟ್ ಆಗುತ್ತೆ. ಮತ್ತೆ MIUI.com ಅಂತ ಬಂದ್ಬಿಟ್ಟು ಕೆಳಗಡೆ ಆಂಡ್ರಾಯ್ಡ್ ಅಂತ ಬರುತ್ತೆ, ನೀವು ಅದನ್ನ ಕೂಡ ಗಮನಿಸ್ಬೋದು. ತೋರಿಸ್ತೀನಿ ನೋಡಿ, ಇಲ್ಲಿ ಆಂಡ್ರಾಯ್ಡ್ ಅಂತ ಬರ್ತಾ ಇದೆ. ಸೊ ಇದಾಗಿದೆ ಅಂದ್ರೆ ನಿಮ್ದು ಆಲ್ಮೋಸ್ಟ್ 90% ಎಲ್ಲ ಅಪ್ಡೇಟ್ ಆಗಿದೆ ಅಂತಾನೆ ಅರ್ಥ.
ಈಗ ನಿಮ್ಮ ಫೋನು ಆಟೋಮೆಟಿಕ್ ಆಗಿ ಅದಾಗದೆ ರೀಸ್ಟಾರ್ಟ್ ಆಗುತ್ತೆ. ಇದನ್ನು ಮಾಡಬೇಕಾದ್ರೆ ಚಾರ್ಜು ಫುಲ್ ಇರಲಿ, ಡಾಟಾ ಕನೆಕ್ಷನ್ ಸ್ಪೀಡ್ ಇರಲಿ. ಓಕೆ ಬನ್ನಿ, ಸೆಟ್ಟಿಂಗಿಗೆ ಹೋಗ್ಬಿಟ್ಟು ಇವಾಗ ನಾವು ಅಬೌಟ್ ಫೋನ್ಗೆ ಹೋದಾಗ ನೋಡಿ ಅಲ್ಲಿ ಅಪ್ಡೇಟ್ ಆಗಿದೆ, ಗ್ಲೋಬಲ್ ವರ್ಷನ್ 9.0.5 ಆಗಿದೆ. ಇನ್ನೊಂದ್ಸಲ ನಾವು ಅಪ್ಡೇಟ್ ಇದೆಯಾ ಅಂತ ಚೆಕ್ ಮಾಡೋಣ. ಅಗೇನ್ ನಾವು ಟೂಲ್ಸ್ಗೆ ಹೋಗಿ ಅಪ್ಡೇಟ್ ಅಲ್ಲಿ ಹೋದ್ರೆ ನಮಗೆ ಚೆಕ್ ಆಗ್ತಾ ಇದೆ, ನೋಡ್ಬೋದು ನೀವು ಇಲ್ಲಿ ನೋ ಅಪ್ಡೇಟ್ಸ್ ಅವೈಲಬಲ್ ಅಂತ ತೋರಿಸುತ್ತೆ. ಇನ್ನೊಂದ್ಸಲ ಕ್ಲಿಕ್ ಮಾಡೋಣ, ಚೆಕಿಂಗ್ ಅಂತ ಬಂದು ನೋ ಅಪ್ಡೇಟ್ ಅವೈಲಬಲ್ ಅಂತಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಕಾಣ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವಿಡಿಯೋವನ್ನು ನೀವು ಮಿಸ್ ಮಾಡದೆ ನೋಡ್ಬೋದು.